ಎಸ್ ನೋಡಿ ಲಿಂಗಾಯತ ಸಿಎಂ ಭ್ರಷ್ಟರು ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶದ ನುಡಿಗಳನ್ನು ಆಡಿದರು. ಸಿದ್ದರಾಮಯ್ಯ ಲಿಂಗಾಯತ ಸಮುದಾಯಕ್ಕೆ ಅವಮಾನವನ್ನ ಮಾಡಿದ್ದಾರೆ. ವೇಷ ಇದ್ದರೆ ವೈಯಕ್ತಿಕವಾಗಿ ಮಾತನಾಡಬೇಕು ಅಷ್ಟೇ. ಲಿಂಗಾಯತ ಸಿಎಂಗಳು ಭ್ರಷ್ಟರು ಎಂಬುದು ಎಷ್ಟು ಸರಿ? ಧರ್ಮ ಒಡೆಯಲು ನಿಂತವರಿಗೆ ಕಳೆದ ಬಾರಿ ರಾಜ್ಯದ ಜನ ಪಾಠ ಕಲಿಸಿದ್ದಾರೆ. ಈ ಕೂಡಲೇ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು. ಈ ಕೂಡಲೇ ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಬಸನಗೌಡ ಪಾಟೀಲ್. ಮೈಸಲಾತಿ ವಾಪಸ್ ಪಡೆಯುತ್ತೇವೆ ಎನ್ನುತ್ತೀರಿ, ತಾಕತ್ತು ದಮ್ಮು ಇದ್ರೆ ಇನ್ನೊಮ್ಮೆ ಅಂದು ನೋಡಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲ್ ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ. ಸಿದ್ದರಾಮಯ್ಯ ವಿರುದ್ಧ ವಿಜಯಪುರ ಶಾಸಕ ಕಿಡಿಕಾರಿದ್ದಾರೆ. ಮೀಸಲಾತಿ ವಾಪಸ್ ಪಡೆಯುತ್ತೇವೆ ಅಂತ ಮಾತನಾಡ್ತೀರಿ, ನಿಮಗೆ ತಾಕತ್ತು ದಮ್ಮು ಇದ್ರೆ ಇನ್ನೊಮ್ಮೆ ಈ ರೀತಿಯಾಗಿ ಮಾತನಾಡಿ ನೋಡಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಅಯೋಗ್ಯತನಕ್ಕೆ ಲಿಂಗಾಯತರನ್ನು BJP ಕಡೆಗಣಿಸ್ತಾ ಇದೆ ಅಂತ ಹೇಳಿ ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ. ಇವತ್ತು ನಿನ್ನೆ ಅಂತಲೂ ಸಿದ್ದರಾಮಯ್ಯನವರು ಲಿಂಗಾಯತ ಸಮಾಜದ ಎಲ್ಲ ಮುಖ್ಯಮಂತ್ರಿಗಳು ಭ್ರಷ್ಟರು ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಲಿಂಗಾಯತ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಹೋದ ಚುನಾವಣೆಯಲ್ಲಿ ಈಗಾಗಲೇ ಲಿಂಗಾಯತರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಧರ್ಮ ಒಡಿಲಿಕ್ಕೆ ಬಂದವ್ರು ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ ನಿನ್ನೆಯ ಹೇಳಿಕೆ ಇಡೀ ವೀರಶೈವ ಲಿಂಗಾಯತ ಸಮಾಜದ ಸಮಾಜಕ್ಕೇ ಇವತ್ತು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ. ನೋಡಿ, ನಿಮ್ಮ ವಿರೋಧ ಇತ್ತಂದರೆ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದ್ರ ಬಗ್ಗೆ ಮಾತಾಡಿ, ನೀವು ಬಿಟ್ಟು ಇಡೀ ಸಮುದಾಯವನ್ನೇ ಭ್ರಷ್ಟರ ಒಂದು ಇದಕ್ಕೆ ಸೇರಿಸೋದ್ರ ಮೂಲಕ ನೀವು ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ. ಭಾಳ ದೊಡ್ಡ ಅಪಮಾನವನ್ನು ಈ ರಾಜ್ಯದ ಸಮುದಾಯಕ್ಕೆ ಮಾಡಿದಿರಿ.